2612. ಈ ಸಂಖ್ಯೆ ಅರ್ಥವೇನೆಂದು ನಿಮಗೆ ತಿಳಿದಿದೆ. ಇದು ಸರಾಸರಿ ವ್ಯಕ್ತಿಯೊಬ್ಬರು ತಮ್ಮ ಫೋನ್ನ ಪರದೆಯನ್ನು ಸ್ಪರ್ಶಿಸುವ ಸಂಖ್ಯೆಯಾಗಿದೆ. ಆದರೆ ವೇಟ್, ಇದು 2020 ಅಂಕಿಅಂಶ ಆಗಿದೆ. ನನ್ನ ಸಾಕಷ್ಟು ಹುಡುಕಿದೆ, ಆದರೆ ನನಗೆ ಅದು 2021, 2022, 2023 ಅಂಕಿಅಂಶ ಸಿಗಲಿಲ್ಲ. ಮತ್ತು ಅದಕ್ಕಾಗಿ ನಾನು ನನ್ನ ಕೆಲವು ಸ್ನೇಹಿತರು ಮತ್ತು ಸಂಬಂಧಿಕರ ಮೇಲೆ ಸಂಶೋಧನೆ ಮಾಡಿದೆ ಮತ್ತು ನಾನು ಅವರೆಲ್ಲರಿಗೂ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಲು ಕೇಳಿದೆ. ಅದು ಪರದೆಯ ಮೇಲೆ ನಾವು ಎಷ್ಟು ಬಾರಿ ಸ್ಪರ್ಶಿಸುತ್ತೇವೆ ಎಂದು ಲೆಕ್ಕ ಹಾಕುತ್ತದೆ. ಹಾಗಾಗಿ ಅವರೆಲ್ಲರ ಸರಾಸರಿಯನ್ನು ನಾನು ಲೆಕ್ಕ ಹಾಕಿದಾಗ ನೀವು ಅದನ್ನು ನಂಬುವುದಿಲ್ಲ. ಸರಾಸರಿ 8407 ಮತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆ 16360 ಆಗಿತ್ತು. ಅಂದರೆ ಬಳಕೆದಾರರು ತಮ್ಮ ಫೋನ್ ಪರದೆಯನ್ನು 16000 ಹೆಚ್ಚು ಬಾರಿ ಫೋನ್ ಸ್ಕ್ರೀನ್ ಟಚ್ ಮಾಡುತ್ತಾರೆ. ತಂತ್ರಜ್ಞಾನವು ಅತ್ಯಂತ ಕಷ್ಟಕರವಾದ ಕೆಲಸಗಳನ್ನು ಸಹ ಸುಲಭವಾಗಿ ಮಾಡಬಹುದಾದ ಒಂದು ಸಾಧನವಾಗಿದೆ. ಆದರೆ ಇಂದು ಈ ತಂತ್ರಜ್ಞಾನವನ್ನು ಯಾವುದೇ ಮಿತಿಯಿಲ್ಲದ ರೀತಿಯಲ್ಲಿ ಕೊಳಕು ರೀತಿಯಲ್ಲಿ ಬಳಸಲಾಗುತ್ತಿದೆ. ಸ್ಮಾರ್ಟ್ಫೋನ್ಗಳು ಬರುವವರೆಗೂ ತಂತ್ರಜ್ಞಾನದ ಸಮಸ್ಯೆ ಇರಲಿಲ್ಲ. ಫೋನ್ಗಳು ದಿನದಿಂದ ದಿನಕ್ಕೆ ಸ್ಮಾರ್ಟ್ ಆಗುತ್ತಿವೆ ಮತ್ತು ಜನರು ದಿನದಿಂದ ದಿನಕ್ಕೆ ಮೂರ್ಖರಾಗುತ್ತಿದ್ದಾರೆ. ನನ್ನನ್ನು ಕ್ಷಮಿಸಿ, ನಿಮ್ಮಲ್ಲಿ ಯಾರಿಗಾದರೂ ಇದರಿಂದ ಬೇಜಾರಾಗಿದ್ದಲ್ಲಿ, ಆದರೆ ಇದು ನಿಜ. ಅಂತಹ ಕೆಲವು ಸತ್ಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅವುಗಳನ್ನು ಕೇಳಿದ ನಂತರ ನಿಮ್ಮ ಆತ್ಮಸಾಕ್ಷಿ ಅಳುತ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯು ದಿನಕ್ಕೆ 5 ಗಂಟೆಗಳನ್ನು ತಮ್ಮ ಫೋನ್ನಲ್ಲಿ ಕಳೆಯುತ್ತಾನೆ. ನೀವು ಅದೃಷ್ಟವಂತರಾಗಿದ್ದರೆ ಮತ್ತು ಇನ್ನೂ 50 ಬದುಕಿದ್ದರೆ ಮತ್ತು ನೀವು ಇನ್ನೂ ಇದೇ ತರಹದ ಮೊಬೈಲ್ ಫೋನ್ ಯೂಸ್ ಮಾಡುತ್ತಾ ಇದ್ದರೆ ನಿಮ್ಮ ಲೈಫ್ ಟೈಮ್ನ 10 ವರ್ಷ 4 ತಿಂಗಳುಗಳು ಬರೀ ಕೇವಲ ಅಂದರೆ ಕೇವಲ ಮೊಬೈಲ್ನಲ್ಲೇ ಜೀವನ ನಡೆಸಿದಂತೆ ಆಗುತ್ತದೆ. ಸ್ಟೀವ್ ಜಾಬ್ ಐಫೋನನ್ನು ಪರಿಚಯಿಸುವ ಮೂಲಕ ಜಗತ್ತಿಗೆ ಬಿರುಗಾಳಿ ಬೀಸಿದ್ದಾರೆ. ಒಂದು ಸುಮಾರು 100 ಕೋಟಿಗೂ ಹೆಚ್ಚು ಐಫೋನ್ಗಳು ಮಾರಾಟವಾಗಿವೆ. ಆದರೆ ಅವನು ತನ್ನ ಮಗುವಿಗೂ ಐಫೋನ್ ಬಳಸಲು ಸಹ ಅನುಮತಿ ನೀಡಲಿಲ್ಲ. ಫೇಸ್ಬುಕ್ ಸಿಇಒ ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ನಲ್ಲೇ ದಿನ ಕಳೆಯುವುದಿಲ್ಲ, ಏಕೆಂದರೆ ಅದು ಸಂಪೂರ್ಣ ವಸ್ಟ್ ಎಂದು ಅವರಿಗೂ ಕೂಡ ತಿಳಿದಿದೆ. ಅವರು ಈ ವಿಷಯವನ್ನು ಹೇಗೆ ಸಾಧ್ಯವಾದಷ್ಟು ಆಕರ್ಷವಾಗಿ ಮಾಡಬಹುದು ಮತ್ತು ಜನರು ಈ ಅಪ್ಲಿಕೇಶನನ್ನು ಹೆಚ್ಚು ಸಮಯವನ್ನು ಕಳೆಯುವಂತೆ ಮಾಡಬಹುದೆಂದು ಯೋಚನೆ ಮಾಡುತ್ತಾ ಅದರ ಕಾರ್ಯದಲ್ಲಿ ತೊಡಗಿರುತ್ತಾರೆ. 95% ಸ್ಮಾರ್ಟ್ಫೋನ್ ಯೂಸರ್ಸ್ ನಿದ್ರೆಗೆ ಹೋಗುವ ಮೊದಲು ಅವರ ಸ್ಮಾರ್ಟ್ಫೋನ್ ಚೆಕ್ ಮಾಡುತ್ತಾರೆ. ಈ ಜಗತ್ತಿನಲ್ಲಿ ಹಲವಾರು ರೀತಿಯ ಚಟಗಳಿವೆ. ಕೆಲವರಿಗೆ ಫೇಸ್ಬುಕ್ ಚಟ, ಕೆಲವರಿಗೆ ವಾಟ್ಸಪ್ ಚಟ, ಕೆಲವು ಇನ್ಸ್ಟಾಗ್ರಾಮ್ಗೂ ಅಡಿಕ್ಟ್ ಆಗಿದ್ದಾರೆ, ಕೆಲವರು ಯೂಟ್ಯೂಬ್ಗೂ ಅಡಿಕ್ಟ್ ಆಗಿದ್ದಾರೆ ಮತ್ತು ಕೆಲವರು ತಮ್ಮ ಸ್ಮಾರ್ಟ್ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ. ಕೆಲವರಿಗೆ ಸಿಗರೇಟಿನ ಚಟವಿದ್ದರೆ ಇನ್ನು ಕೆಲವರಿಗೆ ಮದ್ಯದ ಚಟವಿರುತ್ತದೆ. ಆದರೆ ನೆನಪಿಡಿ, ಸಿಗರೇಟ್ ನಿಮ್ಮ ಶ್ವಾಸಕೋಶಕ್ಕೆ ಮಾತ್ರ ಹಾನಿ ಮಾಡುತ್ತದೆ, ಆದರೆ ಸ್ಮಾರ್ಟ್ಫೋನ್ಗಳು ನಿಮ್ಮ ಪೂರ್ತಿ ಜೀವನ. ಮೊದಲು ನಾವು ಬ್ರಿಟಿಷರ ಗುಲಾಮರಾಗಿದ್ದೇವೆ, ಆದರೆ ಇಂದು ನೋಟಿಫಿಕೇಷನ್ನ ಗುಲಾಮರಾಗಿದ್ದೇವೆ. ನಾವು ಇಂದು ನೋಟಿಫಿಕೇಷನ್ ಬರಲಿಲ್ಲ ಅಂದರೆ ಅದಕ್ಕೆ ಸಲ್ಯೂಟ್ ಮಾಡುತ್ತೇವೆ. ಅದೇಗೆ ಅಂದರೆ ನಮ್ಮ ಜೀವನದ ಪ್ರಮುಖ ಕೆಲಸ ನಡೆಯುತ್ತಾ ಇದ್ದರೂ ಕೂಡ ಜನರು ಅದನ್ನು ಸಹ ಬಿಟ್ಟು ನೋಟಿಫಿಕೇಷನ್ಗೆ ಸಲ್ಯೂಟ್ ಮಾಡುತ್ತಾ ಅದನ್ನು ಪಿಕ್ ಮಾಡುತ್ತಾರೆ. ಮತ್ತು ನಾವು ಮನುಷ್ಯರು ಎಷ್ಟು ದೊಡ್ಡತನ ತೋರಿಸುತ್ತೇವೆ ಎಂದರೆ ನಾವು ತುಂಬ ಒಳ್ಳೆಯ ಜನಗಳು ಮತ್ತು ಸ್ವತಂತ್ರರು ಎಂದು ನಾವು ಇದರಿಂದಲೇ ತೋರಿಸುತ್ತೇವೆ. ಜನರು ತಮ್ಮ ಪ್ರಮುಖ ಕೆಲಸವನ್ನು ಬಿಟ್ಟು ಕೂಡ ನೋಟಿಫಿಕೇಷನನ್ನು ಆರಿಸುತ್ತಾರೆ. ಆದರೆ ನಮಗೆ ಇನ್ನೂ ಆ ನೋಟಿಫಿಕೇಷನ್ ಯಾವುದೇ ಪ್ರಯೋಜನ ಹೊಂದಿದೆಯೋ ಅಥವಾ ಇಲ್ಲವೋ ಎಂದು ತಿಳಿದಿಲ್ಲ. 95% ಹೆಚ್ಚು ಜನರು ಕೆಲಸ ಮಾಡುವಾಗ ಅವರು ಸ್ವೀಕರಿಸುವ ಯಾವುದೇ ನೋಟಿಫಿಕೇಷನ್ನ ಕೆಲಸದ ನಡುವೆ ಕೂಡ ರಿಸೀವ್ ಮಾಡುತ್ತಾರೋ ನೀವು ಸಹ ಅವರಲ್ಲಿ ಒಬ್ಬರಾಗಿರಬಹುದೆಂದು ನಾನು ಭಾವಿಸುತ್ತೇನೆ. ಕೆಲವು ಜನರಿದ್ದಾರೆ, ಪ್ರತಿ 15 ನಿಮಿಷಗಳಿಗೊಮ್ಮೆ ತಮ್ಮ ಸ್ಮಾರ್ಟ್ಫೋನ್ ಚೆಕ್ ಮಾಡುತ್ತಾ ಇರುತ್ತಾರೆ ಮತ್ತು ಕೆಲವೊಮ್ಮೆ ಯಾವುದೇ ನೋಟಿಫಿಕೇಷನ್ ಸಹ ಬರದೇ ಇದ್ದರೂ ಕೂಡ ಫೋನ್ ಚೆಕ್ ಮಾಡ್ತಾ ಇರುತ್ತಾರೆ. ಏಕೆಂದರೆ ನೀವು ಇನ್ಸ್ಟಾದಲ್ಲಿ ಏನಾದರೂ ಪೋಸ್ಟ್ ಮಾಡಿರಬಹುದು, ಇನ್ಸ್ಟಾದಲ್ಲಿ ಸ್ಟೋರಿ ಪೋಸ್ಟ್ ಮಾಡಿರಬಹುದು, ವಾಟ್ಸಪ್ನಲ್ಲಿ ಸ್ಟೇಟಸ್ ಪೋಸ್ಟ್ ಮಾಡಿರಬಹುದು, ಅದಕ್ಕೆ ನಿಮಗೆ ಎಷ್ಟು ಲೈಕ್ಗಳು ಬಂದಿವೆ ಎಂದು ಜನರ ಪ್ರತಿಕ್ರಿಯೆ ಏನಿರಬಹುದು ಎಂದು ಚೆಕ್ ಮಾಡುವ ಸಲುವಾಗಿ ನೋಡ್ತೀರಿ. ಇದನ್ನು ಮಾಡಲು ನಾವು ಅವುಗಳನ್ನು ಪದೇ ಪದೇ ನೋಡುತ್ತಾ ಇರುತ್ತೇವೆ ಮತ್ತು ಚೆಕ್ ಮಾಡಲು ಹೋಗಿ ಗಂಟೆ ಗಂಟೆಗಳೇ ಕಳೆದು ಬಿಡುತ್ತೇವೆ. ಕೆಲವರು ಇನ್ನೂ ಇದ್ದಾರೆ, ಅವರ ಫೋಟೋಗಳನ್ನು ಎಡಿಟ್ ಮಾಡುತ್ತಾ ಮಾಡುತ್ತಾ ವಿಭಿನ್ನವಾಗಿಸಲು ಹೋಗಿ, ಅಂದರೆ ವಾಸ್ತವಕ್ಕಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿ ಮಾಡಿಬಿಡುತ್ತಾರೆ. ತದನಂತರ ಆ ಫೋಟೋವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಇತರ ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಿ ಮತ್ತು ತಾವು ಎಷ್ಟು ಒಳ್ಳೆಯವರು ಮತ್ತು ನಾವು ಎಷ್ಟು ಕೆಟ್ಟವರು ಎಂಬುದನ್ನು ತೋರಿಸಿಕೊಳ್ಳುತ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ 99% ಫೇಕ್ ಆಗಿರುತ್ತದೆ. ಅದನ್ನು ಎಡಿಟ್ ಮಾಡಿಕೊಂಡು ಅದನ್ನೇ ಬೆಸ್ಟ್ ಅಂತ ಮಾಡಿಕೊಂಡು ಅದರಿಂದ ಜನರಿಗೆ ತೋರಿಸಲಾಗುತ್ತದೆ. ಯಾವುದೇ ವ್ಯಕ್ತಿ ಕೂಡ ವಾಸ್ತವವನ್ನು ತೋರಿಸುವುದಿಲ್ಲ. ನೀವು ಬಿಹೈಂಡ್ ದ ಸೀನ್ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ದುಃಖದಿಂದ ತುಂಬಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತೊಂದರೆಗಳೊಂದಿಗೆ ಹೋರಾಡುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯು ಅಳುತ್ತಾ ಇರುತ್ತಾನೆ.
ಮತ್ತು ನಾವು ಅಳುತ್ತೇವೆ ಅವರ ಫೋಟೋದೊಂದಿಗೆ ನಮ್ಮನ್ನು ಹೋಲಿಸಿಕೊಂಡು. ನೀವು ಈ ನಕಲಿ ಜಗತ್ತನ್ನು ಎಷ್ಟು ಹೆಚ್ಚು ಪ್ರವೇಶಿಸುತ್ತೀರೋ ಅಷ್ಟು ನೀವು ನಿಮ್ಮನ್ನು ನೋಯಿಸಿಕೊಳ್ಳುತ್ತೀರಿ. ನಿಮ್ಮ ಫೋಟೋಗಳನ್ನು ಎಡಿಟ್ ಮಾಡುವುದು, ಅದನ್ನೇ ಅಪ್ಲೋಡ್ ಮಾಡುವುದು, ದಿನವಿಡೀ ಇದೇ ಕೆಲಸ ಮಾಡುವುದು, ಇದನ್ನೆಲ್ಲ ಏಕೆ ಮಾಡುತ್ತೀವಿ? ಯಾರ ಜನರು ಕೂಡ ನಮಗೆ ಪರಿಚಯ ಇಲ್ಲೋ ಅವರಿಗಾಗಿ. ಸೋಷಿಯಲ್ ಮೀಡಿಯಾ ಬಳಸುವಾಗ ಒಬ್ಬ ವ್ಯಕ್ತಿ ನಮಗಿಂತ ಕೆಟ್ಟದಾಗಿ ಕಂಡಾಗ ನಾವು ಅವನೊಂದಿಗೆ ನಮ್ಮನ್ನು ಹೋಲಿಸಿಕೊಳ್ಳುತ್ತೇವೆ ಮತ್ತು ನಮ್ಮನ್ನು ನಾವು ಒಳ್ಳೆಯವರನ್ನು ಪರಿಗಣಿಸುತ್ತೇವೆ. ಮತ್ತು ಒಬ್ಬ ವ್ಯಕ್ತಿ ನಮಗಿಂತ ಉತ್ತಮವಾಗಿ ಕಂಡಾಗ ನಾವು ಅವನನ್ನು ಹೋಲಿಸಿ ನಮ್ಮನ್ನೇ ನಾವು ಕೆಟ್ಟವರನ್ನಾಗಿ ಹೋಲಿಸಿಕೊಳ್ಳುತ್ತೇವೆ. ನೋಡಿ, ನೀವು ಯಾರಿಗಿಂತ ಉತ್ತಮರೂ ಅಲ್ಲ ಅಥವಾ ಯಾರಿಗಿಂತ ಕೆಟ್ಟವರು ಕೂಡ ಅಲ್ಲ. ನೀನು ಹೇಗಿದ್ದೀಯೋ ಹಾಗೇ ನೀನು ಶ್ರೇಷ್ಠ. ಈ ವಾಸ್ತವವನ್ನು ಒಪ್ಪಿಕೊಳ್ಳುವ ವ್ಯಕ್ತಿಯು ಅನಗತ್ಯ ಡಿಪ್ರೆಷನ್ ಮತ್ತು ಆತಂಕಕ್ಕೆ ಬೀಳುವುದಿಲ್ಲ. ಜನರು ಈ ಪ್ರಾಬ್ಲಮ್ಗಳನ್ನು ಪ್ರಾಬ್ಲಮ್ಗಳೆಂದು ಪರಿಗಣಿಸುತ್ತಾ ಇದ್ದಾರೆ, ಆದರೆ ಆ್ಯಕ್ಚುಲಿ ಅದು ಪ್ರಾಬ್ಲಮೇ ಆಗಿರುವುದಿಲ್ಲ ಮತ್ತು ಆ್ಯಕ್ಚುಯಲ್ ಆಗಿ ಇರುವ ಸಮಸ್ಯೆಯ ಬಗ್ಗೆ ಯಾರೂ ಗಮನ ಹರಿಸುತ್ತಿಲ್ಲ. ಏಕೆಂದರೆ ಈ ಯೂಸ್ಲೆಸ್ ಪ್ರಾಬ್ಲಮ್ಗಳಿಂದ ಹೊರಗೆ ಬರಲು ನಮಗೆ ಸಾಧ್ಯವಾಗುತ್ತಿಲ್ಲ. ಸಾಮಾಜಿಕ ಮಾಧ್ಯಮವು ಕಂಪ್ಯಾರಿಸನ್ ಭಾವನೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಕಂಪ್ಯಾರಿಸನ್ ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತಾ ಹೋಗುತ್ತಿದೆ ಎಂದು ಸಂಶೋಧನೆಯನ್ನು ತೋರಿಸಿಕೊಡುತ್ತದೆ. ನೋಡಿ, ಎಲ್ಲ ರೀತಿಯ ಜನರು ಈ ಜಗತ್ತಿನಲ್ಲಿ ವಾಸಿಸುತ್ತಿದ್ದಾರೆ. ನಾವು ಸೂಜಿಯನ್ನು ಖಡ್ಗದೊಂದಿಗೆ ಹೋಲಿಸಲಾಗುವುದಿಲ್ಲ, ಏಕೆಂದರೆ ಸೂಜಿ ತನ್ನದೇ ಆದ ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತದೆ, ಹಾಗೆಯೇ ಖಡ್ಗವು ತನ್ನದೇ ಆದ ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತದೆ. ಸೂಜಿ ಮಾಡುವ ಕೆಲಸ ಖಡ್ಗ ಮಾಡಲಾಗುವುದಿಲ್ಲವೋ ಹಾಗೆ ಖಡ್ಗ ಮಾಡುವ ಕೆಲಸ ಸೂಜಿಗೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಸೂಜಿಯನ್ನು ಖಡ್ಗದೊಂದಿಗೆ ಹೋಲಿಸಿ ಅದನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಈ ಫೇಕ್ ವಿಷಯಗಳನ್ನು ರಿಯಾಲಿಟಿಯೊಂದಿಗೆ ಹೋಲಿಸಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ತೋರಿಸಲಾಗುತ್ತಿದೆ ಅದೆಲ್ಲ ಫೇಕ್ ಆಗಿರುತ್ತದೆ, ಹಾಗೆಯೇ ಏನನ್ನು ಕಂಪೇರ್ ಮಾಡುತ್ತೀವೋ ಅದು ರಿಯಾಲಿಟಿ ಆಗಿರುತ್ತದೆ. ಸಾಮಾಜಿಕ ಮಾಧ್ಯಮಗಳ ಮೂಲಕ ಜನರು ಇತರರನ್ನು ಹುಡುಕಿ ಹುಡುಕಿ ತೆಗೆಯುತ್ತಾರೆ, ಆದರೆ ನಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂಬುದರ ಮೇಲೆ ಅಂದಾಜು ಇರುವುದಿಲ್ಲ. ಅದರ ಬಗ್ಗೆ ನಮಗೆ ಯಾವುದೇ ನಿಯಂತ್ರಣ ಕೂಡ ಇರುವುದಿಲ್ಲ. ಆಸ್ಟ್ರೇಲಿಯಾದಲ್ಲಿ ಒಂದು ಸಂಶೋಧನೆಯನ್ನು ನಡೆಸಲಾಯಿತು ಮತ್ತು ಆ ಸಂಶೋಧನೆಯಲ್ಲಿ 10 ಜನರಲ್ಲಿ 9 ಜನರು ತಮ್ಮ ಫೋನ್ನ ಬ್ಯಾಟರಿ ಡೆಡ್ ಆಗುವಾಗ ಆತಂಕವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಎಂದು ಕಂಡುಬಂದಿದೆ. ಒಂದು ದಿನದಲ್ಲಿ ನಮ್ಮ ಮೆದುಳಿಗೆ 70,000 ಆಲೋಚನೆಗಳು ಉದ್ಭವಿಸುತ್ತವೆ ಮತ್ತು ನಾವು ಏನನ್ನು ನೋಡುತ್ತೇವೋ, ನಾವು ಏನನ್ನು ಕೇಳುತ್ತೇವೋ, ನಾವು ಏನನ್ನು ಓದುತ್ತೇವೋ ಎಂಬುದನ್ನು ಆಧರಿಸಿ. ಆದರೆ ನಾವು ಇಂದು ಏನನ್ನು ನೋಡುತ್ತಿದ್ದೇವೋ, ನಾವು ನೋಡಿದಂತೆ, ನಾವು ಕೇಳಿದಂತೆ ನಮ್ಮ ಆಲೋಚನೆಗಳು ಹಾಗೇ ಇರುತ್ತದೆ. ನಾವು ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ಯೋಚಿಸುತ್ತೇವೆ. ನಾವು ಹೇಗೆ ಯೋಚಿಸುತ್ತೇವೆ ಅದನ್ನೇ ಮಾಡುತ್ತೇವೆ. ನಾವು ಹೇಗೆ ಮಾಡುತ್ತೇವೋ ಅದು ಹಾಗೇ ಆಗುತ್ತಾ ಹೋಗ್ತದೆ. ಮೊಬೈಲ್ ಕಂಪನಿಗಳು ಯಾವಾಗಲೂ ತಮ್ಮ ಅಪ್ಲಿಕೇಶನ್ಗಳನ್ನು ಸಾಧ್ಯವಾದಷ್ಟು ಆಕರ್ಷವಾಗಿಸಲು ಪ್ರಯತ್ನಿಸುತ್ತವೆ. ಇದರಿಂದ ಜನರು ಅದರಲ್ಲಿ ಹೆಚ್ಚು ಸಮಯವನ್ನು ಕಳೆಯಬಹುದು ಮತ್ತು ಮೊಬೈಲ್ ಅಪ್ಲಿಕೇಶನನ್ನು ತಾವು ಸಾಧ್ಯವಾದಷ್ಟು ಆ ಅಪ್ಲಿಕೇಶನ್ನಲ್ಲಿ ಅಂಟಿಕೊಳ್ಳುವ ರೀತಿ ವಿನ್ಯಾಸಗೊಳಿಸಲಾಗುತ್ತದೆ. ನಿಮಗೆ ಈ ವಿಷಯ ತಿಳಿದರೆ ನೀವು ಆಶ್ಚರ್ಯ ಆಗಬಹುದು. ಭಾರತದಲ್ಲಿ ವಾಟ್ಸಪ್ ಬಳಕೆದಾರರು 340 ಮಿಲಿಯನ್ ಇದ್ದಾರೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು ಮತ್ತು 2ನೇ ದೇಶ ಅಂದರೆ ಅದು ಬ್ರೆಜಿಲ್. ಮೊದಲು ಭಾರತ 340 ಬಳಕೆದಾರರನ್ನು ಹೊಂದಿದೆ ಮತ್ತು 2ನೇ ಬ್ರೆಜಿಲ್ 99 ಮಿಲಿಯನ್ ಬಳಕೆದಾರರನ್ನು ಹೊಂದಿದೆ. ನೀವೇನೇ ಡಿಫ್ರೆನ್ಸ್ ನೋಡಿರಬಹುದು, 340 ಮಿಲಿಯನ್ ಮತ್ತು 99 ಮಿಲಿಯನ್. ಭಾರತದಲ್ಲಿ 346 ಮಿಲಿಯನ್ ಫೇಸ್ಬುಕ್ ಬಳಕೆದಾರರಿದ್ದಾರೆ ಮತ್ತು ಈ ಅಂಕಿಅಂಶವು 2025ರಲ್ಲಿ 540 ಮಿಲಿಯನ್ಗೆ ಹೆಚ್ಚಾಗಲಿದೆ. ಒಂದು ಸಂಶೋಧನೆ ಹೇಳುತ್ತದೆ, ಒಬ್ಬ ವ್ಯಕ್ತಿಯು ಸಾಮಾಜಿಕ ಮಾಧ್ಯಮವನ್ನು ಎಷ್ಟು ಹೆಚ್ಚು ಬಳಸುತ್ತಾನೋ ಅವನು ಹೆಚ್ಚು ಒಡ್ಡಿತನವನ್ನು ಅನುಭವಿಸುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ಜನರ ದಿನವು ಫೋನ್ನಿಂದ ಪ್ರಾರಂಭವಾಗುತ್ತದೆ ಮತ್ತು ಫೋನ್ನೊಂದಿಗೆ ಕೊನೆಗೊಳ್ಳುತ್ತದೆ. ಜನರು ಎದ್ದ ತಕ್ಷಣ ತಮ್ಮ ಫೋನ್ಗಳನ್ನು ಮೊದಲು ಚೆಕ್ ಮಾಡುತ್ತಾರೆ ಮತ್ತು ರಾತ್ರಿ ಮಲಗುವ ಮುನ್ನ ತಮ್ಮ ಫೋನ್ಗಳನ್ನು ಚೆಕ್ ಮಾಡುತ್ತಾರೆ. ಫೋನ್ನಿಂದ ಹಣ ವ್ಯರ್ಥವಾಗುತ್ತದೆ, ಸಮಯ ವ್ಯರ್ಥವಾಗುತ್ತದೆ, ವೃತ್ತಿ ಜೀವನವು ಹಾಳಾಗುತ್ತಿದೆ, ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದು ಎಲ್ಲರಿಗೂ ಕೂಡ ತಿಳಿದಿದೆ. ವಿಷಯ ತಿಳಿದಿದ್ದರೂ ಕೂಡ ಜನರು ಮೊಬೈಲ್ ಫೋನ್ ಯೂಸ್ ಮಾಡುತ್ತಾ ಮಾಡುತ್ತಾ ಸಂತಸ ಪಡೆಯುತ್ತಿದ್ದಾರೆ. ನಾವು ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದೇವೆಯೋ, ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ಸಂಪರ್ಕ ಹೊಂದಿದ್ದೇವೆಯೋ ಅಷ್ಟೇ ನಮ್ಮ ಪ್ರೀತಿ ಪಾತ್ರರಿಂದ ನಾವು ದೂರ ಆಗ್ತಾ ಇದ್ದೇವೆ. ಎಲ್ಲರೂ ಮನೆಯಲ್ಲಿ ಕುಳಿತಿದ್ದಾರೆ, ಇಡೀ ಕುಟುಂಬ ಕುಳಿತಿದೆ, ಆದರೆ ಎಲ್ಲರೂ ಅವರವರ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ. ನೋಡಿ, ಕಹಿ ಸತಿ ಏನೆಂದರೆ ಸ್ಮಾರ್ಟ್ ಫೋನ್ಗಳು ನಮ್ಮೊಂದಿಗೆ ಇವೆ, ಆದರೆ ನಿಮ್ಮೊಂದಿಗೆ ಇರೋರು ಮಾತ್ರ ನಿಮ್ಮೊಂದಿಗೆ ಹೆಚ್ಚು ಕಾಲ ಉಳಿಯುವುದಿಲ್ಲ. ನಿಮ್ಮ ಫೋನ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ನೀವು ನಿಯಂತ್ರಿಸುತ್ತಾ ಇರಿ. ನಿಮ್ಮ ಫೋನ್ ನಿಮ್ಮನ್ನು ನಿಯಂತ್ರಿಸುವಷ್ಟು ಶಕ್ತಿಯನ್ನು ಫೋನ್ಗೆ ನೀಡಬೇಡಿ. ಸ್ಮಾರ್ಟ್ಫೋನೇ ಜೀವನವಲ್ಲ, ಇದು ಜೀವನದೊಂದು ಸಣ್ಣ ಭಾಗವಾಗಿದೆ. ಅದು ಒಂದು ಭಾಗವಾಗಿ ಉಳಿಯಲಿ. ಅದು ಜೀವನವಾದ ದಿನ ಅದು ನಿಮ್ಮನ್ನೇ ನಾಶಪಡಿಸುತ್ತದೆ ಮತ್ತು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಇನ್ನು ಕೆಲವರು ಹೇಳ್ಬೋದು, ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇಲ್ಲದಿದ್ದರೆ ನಿಮ್ಮ ವೀಡಿಯೋವನ್ನು ನಾವು ಹೇಗೆ ನೋಡುತ್ತೇವೆ ಎಂದು, ಮತ್ತು ನಾವು ಸ್ಮಾರ್ಟ್ಫೋನ್ಗಳನ್ನು ಬಳಸದಿದ್ದರೆ ನಿಮ್ಮ ವೀಡಿಯೋಗಳನ್ನು ಯಾರು ವೀಕ್ಷಿಸುತ್ತಾರೆ ಎಂದು.
ಈ ಸಂಪೂರ್ಣ ವಿಡಿಯೋದಲ್ಲಿ ಸ್ಮಾರ್ಟ್ಫೋನ್ನಿಂದ ಆಗುವ ದುಷ್ಪರಿಣಾಮ ಮತ್ತು ಅದರ ಡಿಸ್ಅಡ್ವಾಂಟೇಜಸ್ಗಳನ್ನು ವಿವರಿಸಲಾಗಿದೆ. ಆದರೆ ಇಡೀ ವಿಡಿಯೋದಲ್ಲಿ ಸ್ಮಾರ್ಟ್ಫೋನ್ ಬಳಸಬೇಡಿ ಎಂದು ನಾನು ಎಲ್ಲೂ ಹೇಳಿಲ್ಲ. ಇಲ್ಲಿ ಸ್ಮಾರ್ಟ್ಫೋನ್ ಸಮಸ್ಯೆ ಅಲ್ಲ, ಅದರಿಂದ ಸೃಷ್ಟಿಯಾಗುತ್ತಿರುವ ಸಮಸ್ಯೆಯೇ ಸಮಸ್ಯೆ. ನೀವು ಈ ವಿಡಿಯೋವನ್ನು ಒಪ್ಪಿದರೆ ಅದನ್ನು ಫೋನ್ಗೆ ಅಡಿಕ್ಟ್ ಆಗಿರೋ ವ್ಯಕ್ತಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡಿದ ತಕ್ಷಣವೇ ನಾನು ಹೇಳಿದಂತೆ ಅವರು ನೋಟಿಫಿಕೇಷನನ್ನು ನೋಡಬಹುದು. ಶೇರ್ ಮಾಡಲು ಫೋನನ್ನು ಬಳಸಲಾಗುತ್ತದೆ ಎಂದು ನನಗೆ ತಿಳಿದಿದೆ. ನಿಮ್ಮ ಫೋನನ್ನು ಬಳಸಿ, ಆದರೆ ಫೋನ್ ನಿಮ್ಮನ್ನು ಬಳಸುವಷ್ಟು ಶಕ್ತಿಯನ್ನು ಅದಕ್ಕೆ ನೀಡಬೇಡಿ. ಈ ವಿಷಯವನ್ನು ಮಾತ್ರ ನೋಡಿಕೊಳ್ಳಿ. ನೀವು ವಿಷಯವನ್ನು ಇಷ್ಟಪಟ್ಟರೆ ಅದನ್ನು ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಒತ್ತಿರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡುತ್ತೇನೆ. ನಮಸ್ಕಾರ.